ಕರ್ನಾಟಕ ಟಿವಿಗೆ ಸ್ವಾಗತ ಹಣ ಅಂದ್ರೆ ಹೆಣಾನು ಬಾಯಿ ಬಿಡುತ್ತೆ ಅಂತ ಹಿರಿಯರು ಗಾದೆ ಮಾತನ್ನ ಹೇಳಿದ್ದಾರೆ ಇದು ನಿಜವೂ ಹೌದು ಹಣ ಅಂದ್ರೆ ಯಾರಿಗೆ ತಾನೇ ಇಷ್ಟವಿಲ್ಲ ಹೇಳಿ ಜನ ದುಡಿಯೋದೆ ಹಣಕ್ಕಾಗಿ ಹಣ ಹೊಂದಿದ್ರೆ ಸಾಕು ನಾವು ಅಂದುಕೊಂಡದ್ದೆಲ್ಲ ಖರೀದಿಸಬಹುದು ಇಷ್ಟಪಟ್ಟದ್ದನ್ನ ತಿನ್ನಬಹುದು ಇಷ್ಟ ಬಂದಲ್ಲಿ ಹೋಗಬಹುದು ಮನುಷ್ಯನ ಎಲ್ಲಾ ಆಸೆ ಆಕಾಂಕ್ಷೆ ಪೂರೈಸುವುದೇ ಈ ಹಣ ಅಂತ ಹಣ ನಿಮ್ಮ ಪಾಲಾಗಬೇಕು ಅಂದ್ರೆ ಈ ದೇವಸ್ಥಾನಕ್ಕೆ ನೀವು ಹೋಗಬೇಕು ಇದು ಯಾವ ದೇವಸ್ಥಾನ ಈ ದೇವಸ್ಥಾನ ಇರೋದಾದ್ರೂ ಎಲ್ಲಿ ಅಷ್ಟಕ್ಕೂ ಇಲ್ಲಿ ಯಾವ ದೇವರನ್ನ ಪೂಜಿಸಲಾಗುತ್ತೆ ಅನ್ನೋ ಬಗ್ಗೆ ತಿಳಿಯೋಣ ಆದ್ರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕೌನ್ ಪ್ರೆಸ್ ಮಾಡಿ ನಾವಿವತ್ತು ಹೇಳೋಕೆ ಹೊರಟಿರೋ ದೇವಸ್ಥಾನದಲ್ಲಿ ಕುಬೇರ ಮತ್ತು ಲಕ್ಷ್ಮಿಯನ್ನ ಪೂಜಿಸುತ್ತಾರೆ ಕಳೆದ ಜನ್ಮದಲ್ಲಿ ಕಳ್ಳನಾಗಿದ್ದ ಕುಬೇರ ನಂತರದಲ್ಲಿ ಶಿವನ ಕೃಪೆಗೆ ಪಾತ್ರನಾಗಿ ಮುಂದಿನ ಜನ್ಮದಲ್ಲಿ ಕುಬೇರನಾಗಿ ಜನಿಸಿದ ಹಾಗೆ ಜನಿಸಿದ ಕುಬೇರ ಶ್ರೀನಿವಾಸನಿಗೂ ಸಾಲ ಕೊಡುವಷ್ಟು ಶ್ರೀಮಂತನಾಗಿದ್ದ ತಿರುಪತಿ ಇಂದಿಗೂ ಕೂಡ ಭಕ್ತರ ಸಹಾಯದಿಂದ ಕುಬೇರನ ಸಾಲ ತೀರಿಸುತ್ತಿದ್ದಾನೆ ಅಂದ ಹಾಗೆ ಈ ದೇವಸ್ಥಾನ ಇರುವುದು ಚೆನ್ನೈನ ರತ್ನಮಂಗಲಂ ಮಂಡಲೂರಿನಲ್ಲಿದೆ ತಿರುಪತಿ ದರ್ಶನ ಮಾಡುವವರು ಅದಕ್ಕೂ ಮುನ್ನ ಕುಬೇರನ ದರ್ಶನ ಮಾಡಬೇಕಂತೆ ಈ ದೇವಸ್ಥಾನದಲ್ಲಿ ಕುಬೇರ ಮತ್ತು ಲಕ್ಷ್ಮೀ ದೇವಿಯನ್ನ ಒಂದೇ ಕಡೆ ನಾವು ನೋಡಬಹುದು ಇವರಿಬ್ಬರಿಗೂ ಪ್ರತಿದಿನ ವಿಶೇಷ ಪೂಜೆ ಸಲ್ಲಿಸಲಾಗುತ್ತೆ ಪುರಾಣ ಕಥೆಗಳಲ್ಲಿ ನಾವು ನೀವೆಲ್ಲ ಕುಬೇರನ ಕಥೆ ಕೇಳಿರ್ತೀವಿ ಕುಬೇರನಿಗೆ ಲಕ್ಷ್ಮೀ ದೇವಿಯೇ ಬುದ್ಧಿ ಹೇಳುತ್ತಾಳೆ ಹಾಗಾಗಿ ಆಕೆಯನ್ನ ಕುಬೇರ ಅಕ್ಕನ ರೂಪದಲ್ಲಿ ಕಾಣುತ್ತಾನೆ ದನಕ್ಕೆ ಲಕ್ಷ್ಮಿಯೇ ಅಧಿದೇವತೆ ಅಂತೆಯೇ ಕುಬೇರ ಶ್ರೀಮಂತನಷ್ಟೇ ಇನ್ನು ಭಕ್ತರು ಇವರಿಬ್ಬರ ಫೋಟೋವನ್ನ ಮನೆಯಲ್ಲಿಟ್ಟು ಪೂಜಿಸಿದರೆ ಧನ ಸಂಪತ್ತು ಅವರ ಪಾಲಾಗುತ್ತೆ ಅನ್ನೋ ನಂಬಿಕೆ ಇದೆ ಶ್ರೀಮಂತರು ಈ ದೇವಸ್ಥಾನಕ್ಕೆ ಬರುವಾಗ ಬೆಲೆ ಬಾಳುವ ಕಾಣಿಕೆಯನ್ನೇ ಹಾಕ್ತಾರೆ ಭಾರತದಲ್ಲಿರುವ ಏಕೈಕ ಲಕ್ಷ್ಮಿ ಕುಬೇರ ದೇವಸ್ಥಾನ ಇದಾಗಿದೆ ಇನ್ನು ಇಲ್ಲಿ ಕುಬೇರ್ ಮತ್ತು ಲಕ್ಷ್ಮೀ ದೇವಿಯ ಜೊತೆಗೆ ಗಣೇಶ ಸುಬ್ರಹ್ಮಣ್ಯ ಹನುಮಂತ ಶಿವನನ್ನ ಕೂಡ ಪೂಜಿಸಲಾಗುತ್ತೆ ಇಲ್ಲಿಗೆ ಬರುವ ಭಕ್ತರು ಶ್ರೀಮಂತಿಕೆ ನೀಡು ಎಂದು ಬೇಡುತ್ತಾರೆ ತಮ್ಮ ಕಳೆದು ಹೋದ ಮುಖ್ಯವಾದ ಒಡವೆ ವಸ್ತ್ರ ಹಣವು ಮರಳಿ ಬರಲಿ ಎಂದು ಬೇಡಿಕೊಳ್ಳುತ್ತಾರೆ ಹಲವರು ಈ ದೇವರ ಆಶೀರ್ವಾದದಿಂದ ತಮ್ಮ ಕಳೆದು ಹಣ ಒಡವೆಗಳನ್ನ ಹಿಂಪಡೆದಿದ್ದಾರೆ ಅಲ್ಲದೆ ಶ್ರೀಮಂತರು ಆಗಿದ್ದಾರೆ ಅಂಥವರು ಈ ದೇವಸ್ಥಾನಕ್ಕೆ ಬಂದು ಭೇಟಿ ನೀಡಿ ಧನ್ಯವಾದ ಅರ್ಪಿಸಿ ಹೋಗುತ್ತಾರೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಬಗ್ಗೆ ಕಮೆಂಟ್ ಮಾಡಿ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಒನ್ಸ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದಿದ್ದಲ್ಲಿ ಬೇಗ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ